ಅಂದ್ರೆ ಕಡಿಮೆ ದುಡ್ಡಿಗೆ ಕಡಿಮೆ ದುಡ್ಡಿಗೆ ನಡೀತಾ ಇದೆ ಇಲ್ಲಿ ಅಂತನಾ ವ್ಯವಹಾರ ಸರ್? ಕಡಿಮೆ ದುಡ್ಡು ಅಂತ ಅಲ್ಲ, ಯಾರಾದ್ರೂ ಡಿಮ್ಯಾಂಡ್ ಮಾಡಿ ತಗೊಳಲ್ಲ ನಾವು. ಹೇಳಿ ಕೊಡ್ಲೇಬೇಕು, ಏನಾದ್ರು ಮಾಡಲ್ಲ ಅಂತ ಏನಾದ್ರು ಕಂಪ್ಲೇಂಟ್ ಬಂದಿದೆ ನಿಮಗೆ? ಅಲ್ಲ ಸರ್, ಸರ್ಕಾರಿ ಇನ್ಸ್ಟಿಟ್ಯೂಷನ್ ಇರೋದು ಏನಕ್ಕೆ? ಪುಕ್ಸಟ್ಟೆ ಮಾಡೋದಕ್ಕೆ ತಾನೇ ಕೆಲಸ. ಮತ್ತೆ ಇಲ್ಲಿ ಜನ ಕಾಸು ಕೊಟ್ಟು ಕಾಸು ಕೊಟ್ಟು ಮತ್ತೆ ಬೇಡ ಅನ್ಬೇಕಲ್ವ ನೀವು? ಅಯ್ಯೋ ಅಯ್ಯಪ್ಪ, ಏನ್ ಜನಕ್ಕೆ ದುಡ್ಡು ಏನು ಹೆಚ್ಚಿಗೆ ಆಗ್ಬಿಟ್ಟದ ಅಂದ್ರೆ ಜನ ಆ ರೀತಿ ಕುಣಿಗಲ್ಲಲ್ಲಿ. ಹಾ, ನೀವು ಮಾತಾಡೋ ರೀತಿನೇ ಸರಿ ಇಲ್ಲ ಹಂಗಾದ್ರೆ. ಹೇಳ್ತಾ ಅವ್ರೆ ಕೇಳಿದ ತಕ್ಷಣ ಕೊಟ್ಟರು ಇಸ್ಕೊಂಡು ಏನ್ ನೋಡು ಹೆಂಗೆ ಅನ್ನೋ ತರ. ಇವ್ರು ಯಾರು? ಇವರು ಇವ್ರು ಏನು? ಅವ್ರ ಎಕ್ಸೈಟ್ ಟೆಕ್ನಿಷಿಯನ್. ಮತ್ತೆ ಈ ರೀತಿ ಕಾಮನ್ ಇದು ಟಿಪ್ಸ್? ಇಲ್ಲ ಇಲ್ಲ, ಟಿಪ್ಸ್ ಏನಿಲ್ಲ ಸರ್. ಅವರು ನಾವು ಬೇಡ ಅಂತ ಹೇಳಿ ಬೇಡ ಅಂತ ಹೇಳ್ಬೇಕಲ್ವ ನೀವು? ಆಯ್ತು, ಬೇಡ ಅಂತ ಹೇಳ್ತೀವಿ ಸರ್. ಈಗ ಈ ದುಡ್ಡಿಗೆ ವಾರಸುದಾರರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಈ ದುಡ್ಡಿಗೆ ವಾರಸುದಾರರನ್ನ ನಾವು ಕ್ಲೈಮ್ ಮಾಡಬೇಕು. ಪಾಪ ಇವರು ದುಡ್ಡು ನಮ್ದಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲಿನ ಎಕ್ಸರೇ ರೇಡಿಯಾಲಜಿಸ್ಟು ನೋಡೋಣ. ಇಲ್ಲಿನ ಇವಾಗ ಇಲ್ಲಿ ಯಾರು? ಅದು ಗಣೇಶ್ ಬಾಬು ಅಲ್ವಾ ಡಾಕ್ಟ್ರು? ಈಗ ಪಾಪ ಟಿ ಎಚ್ ಒ ಅವರು ಪ್ರತಿ ಸಾರಿನೂ ಇಲ್ಲಿರ್ತಕ್ಕಂಥ ಟಿ ಎಚ್ ಒ ಜಗದೀಶ್ ಅವರು ಇಡೀ ಆಸ್ಪತ್ರೆ ಜವಾಬ್ದಾರಿ ನಂದಲ್ಲ ಅನ್ನೋ ರೀತಿನ ವರ್ತಿಸ್ತಾ ಇದ್ದಾರೆ. ಸೊ ನೋಡೋಣ ಇವ್ರಿಗೆ ಈಗ ಯಾರಿಗೆ ಗಣೇಶ್ ಬಾಬು ಅವ್ರಿಗೆ ಕರ್ಕೊಂಬಂದು ಆ ದುಡ್ಡನ್ನ ಏನು ಮಾಡಬೇಕು ಅಂತ ಕೇಳೋಣ. ಅದು ನಾನು ಆ ದುಡ್ಡನ್ನ ಕೈಯಿಂದ ಮುಟ್ಟಿಲ್ಲ, ಅಲ್ಲೇ ಇದೆ ಟೇಬಲ್ ಮೇಲೆ. ಏನು ಮಾಡ್ತಾರೆ ನೋಡೋಣ. ಗಣೇಶ್ ಬಾಬುನ ಮಾತಾಡಿಸ್ತೀವಿ ಇವಾಗ. ಅವ್ರನ್ನ ಮಾತಾಡಿಸಿ ಪಾಪ ಇವರು ಈ ಜನ ಕೊಟ್ಟರೆ ನಾವೇನ್ರಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾಪ ನಮ್ಮ ಕುಣಿಗಲ್ ತಾಲೂಕಿನ ಜನ ಯಾಕೆ ಇಷ್ಟೊಂದು ಉದಾರಿಗಳಾಗ್ಬಿಟ್ಟಿದ್ದಾರೋ. ಪಾಪ ಸರ್ಕಾರಿ ಅಧಿಕಾರಿಗಳನ್ನ ಸುಮ್ಮನೆ ಅವರ ಏನಂತಾರೆ ಅವ್ರನ್ನ ಮಾನ ಅವರ ಘನತೆ ಗೌರವನ ಕಳೀತಾ ಇದ್ದಾರೆ ಅವ್ರಿಗೆ ಲಂಚ ಕೊಟ್ಟು. ಸೊ ದಯಮಾಡಿ ಕುಣಿಗಲ್ ತಾಲೂಕಿನ ಜನತೆ ಆ ರೀತಿಯಾಗಿ ಬಲವಂತವಾಗಿ ನೀವು ದಯಮಾಡಿ ಅವ್ರಿಗೆ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ. ಅದರಿಂದ ಅವರ ಕೆಲಸಕ್ಕೂ ಅವ್ರ ಕೆಲಸಕ್ಕೂ ಪಾಪ ಚ್ಯುತಿ ಆಗುತ್ತೆ. ಇಲ್ಲಿ ಪಾಪ ಸ್ನೇಹಿತರು ರೇಡಿಯಾಲಜಿಸ್ಟು ಹೇಳ್ತಾ ಇದ್ರು, ಹಣ ಯಾವ್ದಾವುದೋ ದೊಡ್ಡ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ನೀವು ನೋಡಿದ್ರೆ ಇಲ್ಲಿ ಆಸ್ಪತ್ರೆಗೆ ಬಂದು ನಮ್ಮ ಜೀವ ಎಣ್ತಾ ಇದ್ರಲ್ರಿ. ನಾವು ಮಾಡ್ಕೊಂಡ್ಬಿಡಲ್ಲ ಸರ್, ಇಲ್ಲಿ ಸುಮ್ಮನೆ ನೋಡ್ಕೋಬೇಕು ಹೇಳ್ಬೇಕು ಅಷ್ಟೇ. ಏನು ಮಾಡಿ ಡಾಕ್ಟ್ರುಗಳು ತೋರಿಸ್ಬೇಕು ಅಷ್ಟೇ, ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು ಹೋಯ್ತಾರೆ ಅಷ್ಟೇ. ಏನು ಮಾಡ್ಕೊಂಡ್ಬಿಡಲ್ಲ, ಏನು ಮಾಡ್ಕೊಟ್ಟಿಲ್ಲ ನಿಮ್ಗೆ ಇವಾಗ? ಏನು ಮಾಡ್ಕೊಂಡ್ಬಿಡಲ್ಲ, ಅಲ್ಲೋಗಿ ಇಲ್ಲೋಗಿ ಅಂತ. ಈಗ ನಿಮ್ಗೆ ಏನಾಗಿದೆ? ಏನಾಗಿದೆಯಪ್ಪ? ಓಡಿಸ್ಕೊಂಡ್ಬಿಡಿ ಪಾಪ. ಏನಿದ್ರು ಪಾಪ ವಯಸ್ಸಾಗಿರೋರಿಗೆ ಸುಮ್ಮನೆ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತ ಕಳಿಸ್ತಾರೆ ಅಷ್ಟೇ. ಏನು ಮಾಡ್ಕೊಂಡ್ಬಿಡ. ಬಟ್ ಏನು ಗೊತ್ತಾ ಸಮಸ್ಯೆ, ನಾವು ಬಂದು ಬಂದು ಕೇಳ್ತೀವಿ ಇಲ್ಲಿ. ಬಟ್ ಇಲ್ಲಿನ ಎಮ್ ಎಲ್ ಎ ಕೇಳಬೇಕು. ಎಮ್ ಎಲ್ ಎ ಅವ್ರು ಬರ್ತಾರೆ, ಬರೀ ಓಟ್ ಕೇಳಕ್ಕೆ ಬರ್ತಾರೆ, ದೊಡ್ಡ ಬಿಟ್ಬಿಟ್ರು ಅಷ್ಟೇನೆ. ಅವ್ರವ್ರ ಎಮ್ ಎಲ್ ಎ ಏನೇ ಸಮಸ್ಯೆ ಕೇಳೋದಕ್ಕೆ ಯಾರು ಬರ್ತಾ ಇಲ್ಲ, ಅದು ಸಮಸ್ಯೆ ಅಷ್ಟೇ. ಅವ್ರ ಮನೆ ಅವ್ರವ್ರ ಎಮ್ ಎಲ್ ಎ ಅವ್ರವ್ರೇ ಆಸ್ಪತ್ರೆ ಅಷ್ಟೇ. ಮಲ್ಲೊಂದು ಬೋರ್ಡ್ ತೋರಿಸು ಅವ್ರದ್ದು. ಬಂಧುಗಳು ಇದು ನೋಡಿ ಬೋರ್ಡು. ನಾವು ಇನ್ನೊಂದಷ್ಟು ಆಸ್ಪತ್ರೆಯಲ್ಲಿ ಸುಧಾರಣೆಗಳಾಗಿದ್ದಾವೆ, ಇನ್ನೊಂದಷ್ಟು ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾವ ಡಾಕ್ಟರ್ ಬಂದಿದ್ದಾರೆ ಬಂದಿಲ್ಲ ಅನ್ನೋಕ್ಕಂಥ ವಿವರವನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ದು. ಆದರೆ ಬಹುಶಃ ನಾವು ಯಾವತ್ತು ಬಂದು ಇದನ್ನು ಪ್ರಶ್ನೆ ಮಾಡಿದ್ದೆ ಅವತ್ತಷ್ಟೇ ಬರ್ತಿದ್ದಾರೆ. ಅದಾದಮೇಲೆ 4-8-15 ದಿವಸಕ್ಕೆ ಮುಂಚೆ ಬರ್ತಿದ್ದಾರೆ, ಅದಾದಮೇಲೆ ಇವರು ಇದನ್ನು ಬರದೇ ಇಲ್ಲ ಆಸ್ಪತ್ರೆಯಲ್ಲಿ ವಿವರ ಯಾವುದು ಯಾವ ಡಾಕ್ಟರ್ಗಳಿದ್ದಾರೆ ಅಂತ. ಬಹುಶಃ ಅವತ್ತೇ ಬರ್ತಿದ್ದಾರೆ ಅನಿಸುತ್ತೆ, ನಾವು ಬಂದ ದಿವಸವೇ ಬರ್ತಿದ್ದಾರೆ ಅನಿಸುತ್ತೆ ಕಾಣುತ್ತೆ. ಆದಮೇಲೆ ಮತ್ತೆ ಇವರು ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ ವಿವರವನ್ನೇ ಬರ್ದಿಲ್ಲ. ಅಲ್ಲಿ ಇನ್ನೊಂದು ನಿಮಗೆ ಇಲ್ಲ ಟಾಯ್ಲೆಟ್ನ ತೋರಿಸ್ತೀನಿ. ಅವರು ಇರ್ತಕ್ಕಂಥ ಅವನ ಗಣೇಶ್ ಬಾಬು ಅವರು ಏನಮ್ಮ ಇರಿ ಇರಿ ಸರ್ ಏನಮ್ಮ ಅಲ್ಲಿ ಕೇಳಿ ಎಲ್ಲಪ್ಪ ಇವರು ಇಂಜೆಕ್ಷನ್ಗೆ ಎಲ್ಲ ಹೋಗ್ಬೇಕು? ಮಹಾತ್ಮ ಗಾಂಧಿ ಅಂತಮ್ಮ ಇಂಜೆಕ್ಷನ್ಗೆ ವ್ಯಾಕ್ಸಿನ್ ಅದೇ ವ್ಯಾಕ್ಸಿನ್ನು ವ್ಯಾಕ್ಸಿನ್ ಇಲ್ಲ ಆಗ್ತಾ ಇಲ್ವಾ? ಕೇಳ ಇಲ್ಲ ಆಗ್ತಾ ಇಲ್ವಂತ. ಅದಕ್ಕೆ ಎಲ್ಲಿ ಅದೇ ಮಹಾತ್ಮ ಗಾಂಧಿ ಬಂದುಗಳು ಬನ್ನಿ. ನಾನು ಒಂದು ವಾರದ ಕಳೆದ ಒಂದು ತಿಂಗಳ ಹಿಂದೆ ಆಸ್ಪತ್ರೆಯಲ್ಲಿ ನಾವು ಸೋಷಿಯಲ್ ಆಯ್ಕೆ ಮಾಡಿದಾಗ
ಇಲ್ಲಿ ಕೆಲವೊಂದಷ್ಟು ನ್ಯೂನತೆಗಳ ಬಗ್ಗೆ ನಿಮ್ಗೆ ಹೇಳಿದ್ವಿ. ಇಲ್ಲಿ ಟಾಯ್ಲೆಟ್ ಏನಿದೆ ಅಂದ್ರೆ ನೋಡಿ, ಇದು ಸಾರ್ವಜನಿಕರು ಬಳಸುವಂತ ಟಾಯ್ಲೆಟ್, ಇದಕ್ಕೆ ಬಾಗ್ಲೇ ಇಲ್ಲ ಈ ಟಾಯ್ಲೆಟ್ಗೆ. ನಾವು ಅವತ್ತೂ ಇದನ್ನ ಲೈವ್ ಮಾಡಿ ತೋರಿಸಿದ್ವಿ, ಇಲ್ಲೊಂದು ಟಾಯ್ಲೆಟ್ಗೆ ಬಾಗ್ಲೇ ಇಲ್ಲದೆ ಇರ್ತಕ್ಕಂಥ ಟಾಯ್ಲೆಟ್ ಅಲ್ಲಿ ಜನ ಹೇಗೆ ಮಾನ ಮರ್ಯಾದಿನ ಇಟ್ಕೊಂಡಿರುವ ಜನ ಹೇಗೆ ಇಲ್ಲಿ ಅರ್ಜೆಂಟ್ ಆದವರು ಬಂದು ಟಾಯ್ಲೆಟ್ ಹೋಗ್ತಾರೆ. ನಿಜವಾಗ್ಲೂ ನಿಂತ್ಕೊಳ್ಳೋಕು ಆಗ್ತಾ ಇಲ್ಲ, ಅಷ್ಟು ವಾಸನೆ ಇದೆ. ಬಾಗ್ಲು ಕಿತ್ತಿಲಿ ಬಂದಿದೆ. ನಾವು ಈ ವಿಚಾರವಾಗಿ ಗಣೇಶ್ ಬಾಬು ಅವರಿಗೆ ಇತರದೆಲ್ಲ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ವಿ. ಅವರು ಕೂಡಲೇ ನಾನು ಇದನ್ನೆಲ್ಲ ಫಿಟ್ ಮಾಡಿಸ್ತೀನಿ, ಸರಿ ಮಾಡಿಸ್ತೀನಿ ಅಂತ ಅವತ್ತು ಹೇಳಿದ್ರು. ಆದರೆ ಇವತ್ತಿಲ್ಲಿ ಬಂದರೆ ಯಥಾಸ್ಥಿತಿನಲ್ಲಿ ಇವರು ಏನೋ ಅವ್ರು ಬಂದಾಗ ಅವ್ರಿಗೆ ಯಾವುದೋ ಒಂದು ಎರಡು ವಿಚಾರ ಹೇಳ್ಬಿಟ್ಟು ಕಳಿಸ್ಬಿಟ್ರೆ ಅವ್ರು ಸುಮ್ಮನೆ ಆಗ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಅವರು ವರ್ತನೆ ಇದೆ. ನಾವು ಗಣೇಶ್ ಬಾಬು ಅವ್ರನ್ನ ಭೇಟಿ ಆಗ್ತೀವಿ, ಭೇಟಿ ಆಗ್ಬಿಟ್ಟು ಅವ್ರಿಗೆ ಏನು ಆಸ್ಪತ್ರೆ ಸರಿ ಹೋಗುತ್ತೋ ಅಥವಾ ಅದು ಮುಂದುವರಿತ ಇದೇ ರೀತಿ ಅವ್ಯವಸ್ಥೆಗಳು ಮುಂದುವರಿತಾವ ಇಲ್ಲಿ ಅಂತಕ್ಕಂಥದ್ದನ್ನ ಕೇಳ್ಕೋಬೇಕು. ಅದಾದಮೇಲೆ ನಾನು ನಿಜವಾಗ್ಲೂ ಈ ಕುರಿತು ಶಾಸಕರ ಗಮನಕ್ಕೂ ತರಬೇಕು ಒಂದಷ್ಟು ಕೆಲವೊಂದು ವಿಚಾರಗಳನ್ನ. ಶಾಸಕರು ಸ್ವಲ್ಪ ಮುತುವರ್ಜಿ ವಹಿಸಿಕೊಂಡು ಬೇರೆ ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಯಾಕೋ ಪಾಪ ಆಸ್ಪತ್ರೆ ವಿಚಾರದಲ್ಲಿ ಅವರು ಡಾಕ್ಟರ್ ಆಗಿರೋ ಕಾರಣಕ್ಕೂ ಏನೋ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮೌನ ವಹಿಸಿದ್ದಾರೆ. ಇರ್ತಕ್ಕಂಥ ಅವ್ಯವಸ್ಥೆ ಭ್ರಷ್ಟಾಚಾರ ಇದು ಯಾವುದನ್ನು ಯಾವುದಕ್ಕೂ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ದಂಗೆ ಕಾಣ್ತಾ ಇಲ್ಲ. ಸೊ ನಾನು ಈ ಸಂದರ್ಭದಲ್ಲಿ ಇಲ್ಲಿನ ಶಾಸಕರನ್ನು ಕೇಳ್ಕೊತೀನಿ, ದಯಮಾಡಿ ನೀವು ಏನು ಇಲ್ಲಿ ಇರ್ತಕ್ಕಂಥ ಲಂಚ ಎಲ್ಲಿ ನೋಡಿದ್ರು ಲಂಚ, ಯಾವುದೇ ವ್ಯಕ್ತಿನೂ ಕೂಡ ಯಾವುದೇ ಒಂದು ರೂಪಾಯಿ ಕಾಸು ಕೊಟ್ಟಿಲ್ಲ ಅಂತಂದರೆ ಆಸ್ಪತ್ರೆಯಲ್ಲಿ ಬಹುಶಃ ಏನೂ ನಡೀತಾ ಇಲ್ಲ, ಆ ರೀತಿಯ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ದಯಮಾಡಿ ಕೂಡಲೇ ಇಲ್ಲ ಹೇಳಿ ಮೇಡಮ್ ಇಲ್ವಾ ಗಣೇಶ್ ಬಾಬು ಡಾಕ್ಟ್ರು ಬೀಗ ಹಾಕಿ ನೀವೆಲ್ಲ ಯಾರು ಕಾಯ್ತಾ ಇದ್ದೀರಾ ಡಾಕ್ಟರ್ ಈಗ ಯಾವ ಡಾಕ್ಟರ್ ಇದೆ ಸ್ಕ್ಯಾನಿಂಗ್ ಯಾವತ್ತು ದಿವಸ ಸ್ಕ್ಯಾನಿಂಗ್ ಮಾಡ್ತಾರಾ ಸ್ಕ್ಯಾನಿಂಗ್ ಮಾಡ್ಸೋಕ್ಕಿಂತ ದುಡ್ಡು ಎಷ್ಟು ಕೊಟ್ಟಮ್ಮ ಐದು ರೂಪಾಯಿ ಚೀಟಿ ತಗೊಂಡ್ರೆ ಅಷ್ಟೇ ಸ್ಕ್ಯಾನಿಂಗ್ ಮಾಡೋದಕ್ಕೆ ಡಾಕ್ಟರ್ ಇಲ್ಲ ಕಾಯ್ತಾ ಇದ್ದೀರಾ ನೀವು ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರೆ ಯಾರಾದ್ರೂ ಎಷ್ಟು ಗಂಟೆ ಬರ್ತಾರೆ ಈಗ 500 ರೂಪಾಯಿ ಕಟ್ಟಕ್ಕೆ ಕಾಯ್ಕೊಂಡು ಕೂತಿದ್ರ ಇಲ್ಲಿ ಯಾರು ಕಟ್ಸ್ಕೊಳ್ಳೋದು 500 ರೂಪಾಯಿನಾ ಬಿಲ್ ಕೊಡ್ತಾರೆ 500 ರೂಪಾಯಿಗೆ 500 ರೂಪಾಯಿ ಇಸ್ಕೋತಾರೆ ನೀವೆಲ್ಲ ಒಂದ್ಸಲ ಮಾಡಿಸ್ಕೊಂಡಿದ್ರೆ ಸ್ಕ್ಯಾನಿಂಗು 500 ರೂಪಾಯಿ ಕೊಟ್ಟು ಮೇಲ್ಗಡೆ ಸ್ಕ್ಯಾನಿಂಗ್ ಮಾಡ್ತಾರಾ ಯಾರು ಗಣೇಶ್ ಬಾಬು ಅವರೇ ಮಾಡೋದು ಸ್ಕ್ಯಾನಿಂಗು ಇದನ್ನು ಸ್ಕ್ಯಾನಿಂಗು ಫ್ರೀ ಅಂತ ಹೇಳಿದ್ರು ಇಲ್ಲಿ 500 ರೂಪಾಯಿ ಇಸ್ಕೊಂಡು ಹೆಂಗೆ ಸ್ಕ್ಯಾನಿಂಗ್ ಅವ್ರ ಅವ್ರ ಹತ್ರ ಅವ್ರು ಫಸ್ಟ್ ಟೈಮ್ ಮಾತಾಡಿ ಅದನ್ನ ಹೊಂದ್ಗಳೇ ಇದು ಇಲ್ಲಿನ ಅವ್ಯವಸ್ಥೆ ಹೇಳಿದ್ರು ಮುಗಿಯಲ್ಲ ಮುಗಿಯೋದ ರೀತಿಯಲ್ಲಿ ಇಲ್ಲಿನ ಅವ್ಯವಸ್ಥೆಗಳು ಕಾಣ್ತಾ ಇಲ್ಲ. ಸೊ ನಾನಿವಾಗ ಗಣೇಶ್ ಬಾಬು ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಏನು ಅವತ್ತೆಲ್ಲ ಹೇಳಿದ್ರು ಸ್ಕ್ಯಾನಿಂಗ್ ಉಚಿತ ಸ್ಕ್ಯಾನಿಂಗಿಗೆ ಏನೋ ಮಿನಿಮಮ್ ಫೀಸ್ ಅಷ್ಟೇ ಕಟ್ಕೊಂಡು ನಾವು ಸ್ಕ್ಯಾನಿಂಗ್ ಮಾಡ್ತೀವಿ ಯಾವುದೇ ರೀತಿ ಯಾರ ಹತ್ರ ಲಂಚ ಇಸ್ಕೊಳ್ಳಲ್ಲ ಅಂತ ಇಲ್ಲಿ ನೋಡಿದ್ರೆ ಸ್ಕ್ಯಾನಿಂಗಿಗೆ 500 ರೂಪಾಯಿ ಇಸ್ಕೊಂಡು ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ಯಾರನ್ನ ನಂಬೋದು ಯಾವ ಅಧಿಕಾರಿಗಳನ್ನ ನಂಬೋದು ಎಲ್ಲರೂ ಸಿಕ್ಕಾಕೊಂಡಾಗ ಎಲ್ಲರೂ ಪ್ರಾಮಾಣಿಕರು ಏನು ಅವರಂಥ ಪ್ರಾಮಾಣಿಕರು ಇನ್ನೊಬ್ರು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ನಮ್ಮ ಹತ್ರ. ಆದರೆ ಇಲ್ಲಿ ಬರ್ತಕ್ಕಂಥ ಜನರನ್ನ ಈ ರೀತಿಯಾಗಿ ಪಾಪ ಅಮಾಯಕರು ಅವ್ರಿಗೆ ಡಾಕ್ಟ್ರ್ ಯಾವಾಗ ಬರ್ತಾರೆ ಅಂತ ಕೇಳೋ ಅಂಥ ಶಕ್ತಿನೂ ಇಲ್ಲ ಪಾಪ ಅವ್ರಿಗೆ ತಿಳ್ಕೊಳ್ತಕ್ಕಂಥ ಜ್ಞಾನ ತಿಳುವಳಿಕೆನೂ ಇಲ್ಲ. ಇಲ್ಲಿ ಯಾರಾದರೂ ಅವ್ರಿಗೆ ಹೇಳ್ತಕ್ಕಂಥವ್ರು ಗೈಡ್ ಮಾಡ್ತಕ್ಕಂಥವ್ರು ತಿಳಿಸ್ತಕ್ಕಂಥವ್ರು ಕೂಡ ಇಲ್ಲಿ ಯಾರೂ ಇಲ್ಲ. ನಾನಿವಾಗ ಗಣೇಶ್ ಬಾಬು ಹತ್ರ ಮಾತಾಡ್ತೀನಿ. ಆವಾಗಲೇ ಹೇಳ್ದಂಗೆ ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಸ್ವಲ್ಪ ದಯಮಾಡಿ ನಿಮ್ಮ ಕೈ ಮುಗಿತೀನಿ ಜನಪ್ರತಿನಿಧಿಗಳಿಗೆ ಸ್ವಲ್ಪ ನೋಡಿರೋಣ ನಿಮಗೆಲ್ಲ ಇವರೆಲ್ಲ ತೋರ್ಸಪ್ಪ
ಇವರೆಲ್ಲ ಓಟ್ ಹಾಕಿದ್ದಾರೆ ನಿಮಗೆ, ಇವರೆಲ್ಲರದ್ದು ಓಟನ್ನು ಹಾಕಿಸ್ಕೊಂಡು ನೀವು ಜನಪ್ರತಿನಿಧಿ ಆಗಿದ್ದೀರಾ. ಸೊ ಹಾಗಾಗಿ ದಯಮಾಡಿ ಒಂದಷ್ಟು ಜನರಿಗಾಗಿ, ಜನರ ನೋವಿಗಾಗಿ ಸ್ಪಂದಿಸಿ, ಜನರು ಏನೆಲ್ಲ ಕಷ್ಟಗಳನ್ನ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಂದ್ಸಲ ಎಮ್ ಎಲ್ ಎಗಳು ದಯಮಾಡಿ ನೀವು ಅವ್ರ ಮನೆ ಇವ್ರ ಮನೆ ಮದುವೆ ಮುಂಜಿ ಗೃಹಪ್ರವೇಶ ಹೋಗೋದನ್ನ ನಿಲ್ಲಿಸಿ ದಯಮಾಡಿ ಒಂದು ದಿವಸ ಆಸ್ಪತ್ರೆಗೆ ದಿವಸ ಆಸ್ಪತ್ರೆಗೆ ಒಂದು ವಿಸಿಟ್ ಕೊಡಿ. ನೀವು ಸರ್ಕಾರಿ ಇನ್ಸ್ಟಿಟ್ಯೂಷನ್ಗಳಿಗೆ ಎಮ್ ಎಲ್ ಎಗಳು ದಯಮಾಡಿ ವಿಸಿಟ್ ಕೊಡಿ. ಮದುವೆ ಮುಂಜಿ ನಾಮಕರಣಗಳೆಲ್ಲ ಅವ್ರ ಮನೆಯವರೇ ಮಾಡ್ಕೊತಾರೆ. ಸೊ ಅದರಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ಏನಿಲ್ಲ, ನಿಮ್ಮದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಮಾಡಿದ್ರೆ ನೀವು ಮದುವೆ ಮುಂಜಿ ಇನ್ನೊಂದು ಯಾವುದೋ ಗೃಹಪ್ರವೇಶದ ಕಾರ್ಯಕ್ರಮಕ್ಕೆ ಹೋದರೆ ಅದು ತಪ್ಪಾಗುತ್ತೆ. ದಯಮಾಡಿ ನಿಮ್ಮ ಕರ್ತವ್ಯ ಇಲ್ಲಿದೆ, ಈ ಎಲ್ಲ ಸರಿಪಡಿಸ್ತಕ್ಕಂಥ ಕರ್ತವ್ಯ ನಿಮ್ಮದಾಗಿದೆ. ಹಾಗಾಗಿ ಈ ಕರ್ತವ್ಯದ ಕಡೆ ನೀವು ಗಮನ ಕೊಡಿ. ಆಸ್ಪತ್ರೆ ಸ್ವಲ್ಪ ಶುದ್ಧಿ ಆಗೋ ತನಕ ನೀವು ಡಾಕ್ಟ್ರು ಬಂದರೆ ಅಟ್ಲೀಸ್ಟು ಯಾವುದು ನೀವೊಬ್ಬರು ಡಾಕ್ಟ್ರು ಎಮ್ ಎಲ್ ಎ ಆಗಿರೋದ್ರಿಂದ ಅಟ್ಲೀಸ್ಟ್ ಯಾವ್ದು ಸರಿಗಿಲ್ಲ, ಯಾವ್ದು ಸರಿಗಿರಬೇಕಿತ್ತು, ಯಾರು ಏನು ಸುಳ್ಳು ಹೇಳ್ತಾ ಇದ್ದಾರೆ ಸಿಬ್ಬಂದಿ ಅಂತಕ್ಕಂಥ ಜ್ಞಾನ ತಿಳುವಳಿಕೆ ನನಗಿನ್ನ, ನಾನೊಬ್ಬ ಆಫ್ಸರ್ ಫಾರ್ಮಸಿಸ್ಟು, ನೀವು ಡಾಕ್ಟ್ರು ಎಮ್ ಬಿ ಬಿ ಎಸ್ ಡಾಕ್ಟ್ರು ಬಹುಶಃ ಎಮ್ ಡಿನೂ ಮಾಡಿದ್ರೆ ಅಂತ ಕಾಣುತ್ತೆ. ಸೊ ನೀವು ಬಂದರೆ ಇನ್ನೊಂದಷ್ಟು ಇಲ್ಲಿ ಏನು ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನು ನೀವು ಪತ್ತೆ ಹಚ್ಬೋದು. ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಸ್ಥಾನದಲ್ಲೂ ಕೂಡ ನೀವು ಇದ್ದೀರಾ ಎಮ್ ಎಲ್ ಎ ಆದವರು. ಸೊ ಹಾಗಾಗಿ ನಿಮಗೆ ನಾನು ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ರಂಗನಾಥ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ನಾವು ಪದೇ ಪದೇ ಬರ್ತಾ ಇದ್ದೀವಿ, ಇಲ್ಲಿ ಅವ್ಯವಸ್ಥೆ ಮುಂದುವರಿತಾ ಇದೆ, ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಭಾಳ ಭ್ರಷ್ಟಾತಿ ಭ್ರಷ್ಟರಾಗಿದ್ದಾರೆ. ಮೊನ್ನೆ ಅಷ್ಟೇ ಒಬ್ಬರು ಡಾಕ್ಟ್ರು ಸಿಗಾಕೊಂಡು ಕಾಸನ್ನು ವಾಪಸ್ ಕೊಟ್ಟು ಕ್ಷಮೆ ಕೇಳಿದ್ದಾರೆ, ಆದ್ರೂ ಅಲ್ಲೆಲ್ಲ ಎಕ್ಸ್ರೇಗೆ 50 ರೂಪಾಯಿ ದುಡ್ಡಿಸ್ಕೊಳ್ಳೋದು, ಸ್ಕ್ಯಾನಿಂಗಿಗೆ ಅಮ್ಮ ಸ್ಕ್ಯಾನಿಂಗ್ ಕಾಸ್ಟ್ ತಗೋತಾರ ಇನ್ನ ಫಸ್ಟ್ ಇಲ್ಲಿ ಮಾಡಿಸಿಲ್ಲ ಯಾವತ್ತು ಸ್ಕ್ಯಾನಿಂಗ್ ಇವತ್ತು ಬಂದಿದ್ದೀರಾ, ನೀವು ಸ್ಕ್ಯಾನಿಂಗ್ ಮಾಡಿಸ್ತಾರೆ ಇವತ್ತು ಮಾಡಿಸ್ತಿದ್ದೀನಿ. ಇಲ್ಲೇ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಲ್ಲೇ ಮಾಡಿಸ್ಕೊಳ್ಳಿ ಫ್ರೀಯಾಗಿ. ಈ ರೀತಿಯಾಗಿ ಜನಗಳಿಗೆ ತಿಳುವಳಿಕೆನು ಇಲ್ಲ, ಜನಕ್ಕೆ ಬಂದವ್ರಿಗೆ ಇಲ್ಲಿ ಎಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿಂದ ಜನ ಪ್ರೈವೇಟಿಗೆ ಇನ್ನೊಂದು ಕಡೆಯಿಂದ ಹೋಗ್ತಾರೆ. ಇಲ್ಲಿ ಇಲ್ಲಿ ಯಾವುದೇ ಮಾಹಿತಿ ಇಲ್ಲದೆ ಇದ್ದಾಗ, ಡಾಕ್ಟ್ರು ಯಾವಾಗ ಬರ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇದ್ದಾಗ ಜನ ಕಾಯೋದಕ್ಕಾಗಲ್ಲ. ಸೊ ಹಾಗಾಗಿ ಪ್ರೈವೇಟಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊತಾರೆ. ಏನೋ ಪ್ರೈವೇಟಲ್ಲಿ ಏನು ಅವ್ರಿಗೂ ಇವ್ರಿಗೆ ಏನು ಸಂಬಂಧ ಇದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಒಂದು ಕಡೆ ಇದೆಲ್ಲದ ಸಂಬಂಧ ನೀವು ತಾಸು ಯಾರು ಶಾಸಕರು ಈ ಕಡೆ ಗಮನ ಹರಿಸಿಲ್ಲ ಅಂತಾದರೆ ನೀವು ಜನರಾದ್ರೂ ಶಾಸಕರನ್ನ ಕೇಳಿ ನಿಮ್ಮೂರಿಗೆ ಗೃಹಪ್ರವೇಶಕ್ಕೋ, ನಿಮ್ಮ ಮನೆ ಮದುವೆಗೋ, ನಿಮ್ಮ ಮನೆ ಇನ್ನೊಂದು ಕಾರ್ಯಕ್ರಮಕ್ಕೂ ಅವ್ರು ಪಾಪ ಭಾಳ ಉತ್ಸುಕರಾಗಿ ಬರ್ತಾರೆ. ಬಂದಾಗ ಅವ್ರಿಗೆ ಹೇಳಿ ತಿಳಿಸಿ ಅವ್ರಿಗೆ ನೀವು ನಮ್ಮ ಮನೆ ಮದುವೆ ಮುಂಜಿ ನಾಮಕರಣಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಸರ್ಕಾರಿ ಕಚೇರಿಗೆ ಹೋಗಿ ಅಲ್ಲಿ ನಡೀತಾ ಇರ್ತಕ್ಕಂಥ ಲಂಚವನ್ನು ನಿಲ್ಲಿಸಿ, ಅಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನ ಸರಿಪಡಿಸಿ, ಏನು ರೇಷನ್ ಅಂಗಡಿಗಳಲ್ಲಿ ರೇಷನ್ನು ಕೊಡ್ತಕ್ಕಂಥ ಏನು ಸಗಟು ಮಳಿಗೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಮೋಸದ ಕಡೆ ಸ್ವಲ್ಪ ಗಮನ ಹರಿಸಿ, ಅಲ್ಲಿ ಹೋಗಿ ಒಂದಷ್ಟು ಏನು ನಡೀತಾ ಇದೆ ಅನ್ಯಾಯ ಅಕ್ರಮಗಳನ್ನ ತಡೆಯೋದಕ್ಕೆ ಒಂದು ಭೇಟಿ ಕೊಡಿ. ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿ ಅಲ್ಲೂ ಪ್ರಚಾರ ಸಿಗುತ್ತೆ. ಏನು ಪ್ರಚಾರ ಬೇಕು ಅಂತಂದರೆ ಮದುವೆ ಮುಂಜಿಗೆ ಹೋಗ್ಬೇಕಂತ ಇಲ್ಲ, ಈ ಥರದ್ದು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿದಾಗ ನೀವು ಪ್ರಚಾರ ತಗೋಬೋದು, ಅದಕ್ಕೆ ನಿಮಗೊಂದು ಒಳ್ಳೆ ರೀತಿಯಲ್ಲಿ ಪ್ರಚಾರ ಅಂತ ಜನ ಭಾವಿಸ್ಕೊತಾರೆ. ಸೊ ಹಾಗಾಗಿ ದಯಮಾಡಿ ಸರ್ಕಾರಿ ಆಸ್ಪತ್ರೆಗೆ ನೀವು ದಿನನಿತ್ಯ ಭೇಟಿ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊತೀನಿ. ಸೊ ನಾನು ನನ್ನ ಫೋನಿಂದ ಇವಾಗ ಅವ್ರಿಗೆ ಗಣೇಶ್ ಬಾಬು ಅವ್ರಿಗೆ ಫೋನ್ ಮಾಡಬೇಕು, ಅದನ್ನು ಫೋನ್ ಕಟ್ ಮಾಡಿ ನಾನು ಅದು ಅಪ್ಡೇಟ್ಸ್ ನಿಮಗೆ ಮುಂದೆ ಕೊಡ್ತೀನಿ.